ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಹಿಂದಿನ ಕಾಲದಲ್ಲಿ ಒಂದು ಮ್ಯಾಚ್ ಬಾಕ್ಸು, ಒಂದು ಮ್ಯಾಚ್ ಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಜೆಂಡರ್ ಪ್ರಿಡಿಕ್ಷನನ್ನು ಜಸ್ಟ್ 1 ಮಿನಿಟಲ್ಲೇ ಮನೆಯಲ್ಲೇ ಈಸಿಯಾಗಿ ಮಾಡಿಬಿಡ್ತಾ ಇದ್ರು. ಆ ಒಂದು ಟೆಸ್ಟನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಫಾರಿನರ್ಸ್ ಓಲ್ಡ್ ವೈಫ್ ಟೇಲ್ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಅಲ್ಟ್ರಾಸ್ಕ್ಯಾನು ಮತ್ತು 2D ಸ್ಕ್ಯಾನು ಇಲ್ಲದೇ ಇರುವಂಥ ಸಮಯದಲ್ಲಿ ಈ ಒಂದು ವಿಧಾನವನ್ನು ಫಾಲೋ ಮಾಡ್ತಾಯಿದ್ರು. ಇದು 99% ಕರೆಕ್ಟು ಸಹ ಬರ್ತಾ ಇತ್ತು. ಇದನ್ನು 1-2 ಪ್ರೆಗ್ನೆಂಟ್ ಲೇಡೀಸಲ್ಲ, 7 ಮಿಲಿಯನ್ ಪ್ರೆಗ್ನೆಂಟ್ ಲೇಡೀಸಲ್ಲಿ ರಿಸರ್ಚನ್ನು ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 99% ಕರೆಕ್ಟ್ ರಿಸಲ್ಟ್ಸನ್ನೇ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಈಗ ಏನು ಆ ಟೆಸ್ಟು ಅಂತ ನಿಮಗೆ ಹೇಳ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲನೇ ಯೂರಿನ್ ಸ್ಯಾಂಪಲನ್ನು ಗರ್ಭಿಣಿ ಸ್ತ್ರೀಯಲ್ಲಿ ತೊಗೋಬೇಕಾಗುತ್ತೆ. ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ. ನಂತರ ನೀವು ಅದನ್ನು ಒಂದು ರೂಮ್ ಟೆಂಪರೇಚರಲ್ಲಿ ಇಡಬೇಕಾಗುತ್ತೆ. ಕೋಲ್ಡ್ ಇರಬಾರ್ದು, ಹಾಟ್ ಇರಬಾರ್ದು. ರೂಮ್ ಟೆಂಪರೇಚರ್ 27-28 ಡಿಗ್ರಿ ಇರುತ್ತಲ್ಲ, ಆ ರೀತಿ ಒಂದು ರೂಮ್ ಟೆಂಪರೇಚರಲ್ಲಿ ಆ ಒಂದು ಯೂರಿನ್ ಸ್ಯಾಂಪಲನ್ನು ಒಂದು ಡಿಸ್ಪೋಸಬಲ್ ಟಂಬ್ಲರಲ್ಲಿ ತೊಗೋಬೇಕಾಗುತ್ತೆ. ಒಂದು ಮ್ಯಾಚ್ ಸ್ಟಿಕ್ಕನ್ನು ತೊಗೊಳ್ಳಿ. ಮ್ಯಾಚ್ ಸ್ಟಿಕ್ಕಲ್ಲಿ ಮುಂದೆ ಎಲ್ಲಿ ಮದ್ದಿರುತ್ತೋ ಆ ಸೈಡು ನೀವು ಯೂರಿನ್ ಒಳಗಡೆ ಡಿಪ್ ಮಾಡಿ ಇರಬೇಕಾಗುತ್ತೆ. 1 ಮಿನಿಟಷ್ಟು ಡಿಪ್ ಮಾಡಿ ಇಡಿ. ಮದ್ದು ಒಳಗಡೆ ಹೋಗಬೇಕು ಯೂರಿನ್ ಒಳಗಡೆ, ಆ ರೀತಿ ಡಿಪ್ ಮಾಡಿ 1 ಮಿನಿಟಷ್ಟು ಇಡಿ. ನಂತರ 1 ಮಿನಿಟ್ ಆದಮೇಲೆ ಆ ಸ್ಟಿಕ್ಕನ್ನು ಆಚೆ ತೆಗೆದು ಆ ವೆಟ್ನೆಸ್ ಎಲ್ಲ ಡ್ರೈ ಆಗೋದಕ್ಕೆ ಒಂದು 10 ನಿಮಿಷ ಹಾಗೆ ಬಿಡಿ. ನೆಕ್ಸ್ಟು ಆ ಸ್ಟಿಕ್ಕನ್ನು ತೊಗೊಂಡು ನೀವು ಮ್ಯಾಚ್ ಬಾಕ್ಸಿಂದ ಗೀಚಬೇಕಾಗುತ್ತೆ. ಮ್ಯಾಚ್ ಸ್ಟಿಕ್ಕು ನಿಮಗೆ ಬೆಂಕಿ ಹತ್ಕೊಂಡ್ರೆ, ಅಂದರೆ ಬರ್ನ್ ಆಯಿತು ಅಂತಂದರೆ ಒಂದು ಬಾಯ್ ಬೇಬಿ ಅಂತ ಪ್ರೆಡಿಕ್ಟನ್ನು ಮಾಡ್ಬೋದು. ಅದೇ ಮ್ಯಾಚ್ ಸ್ಟಿಕ್ಕು ಬರ್ನ್ ಆಗದೆ ಬರೀ ಹೊಗೆ ಬರ್ತಾ ಇತ್ತು ಅಂತಂದರೆ ಆಗ ಒಂದು ಹೆಣ್ಣು ಮಗು ಆಗುತ್ತೆ ಅಂತ ಒಂದು ಹಿಂದಿನ ಕಾಲದ ಫಾರಿನ್ ಓಲ್ಡ್ ವೈಫ್ ಟೇಲ್ಸು ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಇದು 7 ಮಿಲಿಯನ್ ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಂದು ರಿಸರ್ಚನ್ನು ಮಾಡಿ ಅವ್ರಿಗೆ ಇದು ಆಲ್ಮೋಸ್ಟ್ ಕರೆಕ್ಟ್ ರಿಸಲ್ಟ್ಸನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಲಾಜಿಕ್ ಇದೆ, ಏನು ಸೈಂಟಿಫಿಕ್ ರೀಸನ್ಸ್ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದು ಪ್ರೆಗ್ನೆಂಟ್ ಲೇಡಿಯ ಯೂರಿನನ್ನು ತೊಗೊಂಡ್ರೆ ಅದರಲ್ಲಿ pH ಲೆವೆಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಹಾರ್ಮೋನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅದರಲ್ಲಿ ಇರುವಂಥ ಕೆಲವು ಕೆಮಿಕಲ್ಸಿಂದ ಮತ್ತು ಮ್ಯಾಚ್ ಸ್ಟಿಕ್ಕಲ್ಲಿ ಇರುವಂಥ ಆ ಮದ್ದಿನಲ್ಲಿ ಇರುವಂಥ ಕೆಮಿಕಲ್ಸು ಎರಡೂ ರಿಯಾಕ್ಟ್ ಆಗಿ ಒಂದು ರಿಸಲ್ಟ್ಸನ್ನು ಕೊಡ್ತಾ ಇತ್ತು ಅಂತ ಒಂದು ಊಹೆಯನ್ನು ಮಾಡ್ತಾಯಿದ್ರು ನಮ್ಮ ಪೂರ್ವಿಕರು. ಸೊ ಫ್ರೆಂಡ್ಸ್, ಇದು ನೀವು ಫನ್ನಾಗೂ ತೊಗೋಬೋದು ಅಥವಾ ಒಂದು ಕ್ಯೂರಿಯಾಸಿಟಿಗೋಸ್ಕರನಾದರೂ ಈ ಟೆಸ್ಟನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಯೂರಿನ್ ಟೆಸ್ಟ್ ಅಂತಂದರೆ, ಯೂರಿನ್ ಸ್ಯಾಂಪಲನ್ನು ಅರ್ಲಿ ಮಾರ್ನಿಂಗು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ 1 ಸ್ಪೂನಷ್ಟು ಸಾಲ್ಟ್ ಎರಡರಲ್ಲಿ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ಮಿನಿಟ್ಸ್ ಹಾಗೆ ಬಿಡ್ತಾಯಿದ್ರು. 5-10 ಮಿನಿಟ್ಸ್ ಆದಮೇಲೆ ಒಂದು ಯೂರಿನ್ ಸ್ಯಾಂಪಲ್ ಮೇಲೆ ಸ್ವಲ್ಪ ಬಬಲ್ಸ್ ರೀತಿ, ನೊರೆ ರೀತಿ ಬಂತು ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಅಂತ ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಏನೂ ರಿಯಾಕ್ಷನ್ ಇಲ್ಲದೆ ಫ್ಲ್ಯಾಟ್ ಆಗಿ ನಾರ್ಮಲ್ ಆಗಿ ಯೂರಿನ್ ಇತ್ತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇದರಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇದು ಜಸ್ಟ್ ಒಂದು ಫನ್ಗಾಗಿ ಮಾಡ್ಬೋದು ಅಥವಾ ಒಂದು ಕ್ಯೂರಿಯಾಸಿಟಿಗೋಸ್ಕರನಾದರೂ ಇದನ್ನು ನೀವು ಕಂಡಕ್ಟ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಒಂದು ಯೂರಿನ್ ಸ್ಯಾಂಪಲ್ ಟೆಸ್ಟ್ ಅಂತಂದರೆ, ಸ್ವಲ್ಪ ಯೂರಿನನ್ನು ತೊಗೊಂಡು ಮಾರ್ನಿಂಗ್ ಫಸ್ಟ್ ಸ್ಯಾಂಪಲನ್ನು ತೊಗೊಂಡು ಅದಕ್ಕೆ 2 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ನೋಡ್ತಾ ಇದ್ರು. ಬೆಳ್ಳುಳ್ಳಿ ಹೆಸರು ಏನಾದರೂ ಯೂರಿನ್ ಒಳಗಡೆ ಕಂಪ್ಲೀಟಾಗಿ ಸಿಂಕ್ ಆದರೆ, ಮೇಲ್ಗಡೆ ಸ್ವಲ್ಪ ಬಬಲ್ಸ್ ರೀತಿ ಬಂದರೆ ಅಂಥವ್ರಿಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಬಲ್ಸ್ ರೀತಿ ಬರದೇ ಇದ್ದರೆ ಅಂಥವ್ರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ನಮ್ಮ ಪೂರ್ವಿಕರು ಅಥವಾ ಓಲ್ಡ್ ವೈಫ್ ಟೇಲ್ಸ್ ಅಂತ ಹೇಳ್ಬೋದು. ಯಾವುದೇ ಮಗು ಆದರೂ ಹೆಲ್ತಿಯಾಗಿ ಆರೋಗ್ಯವಾಗಿ ಹುಟ್ಟೋದೇ ಇಂಪಾರ್ಟೆಂಟು. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು. ಬಾಯ್ ಗಾಯ್ಸ್.